ನಿಪಾಣಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಶಶಿಕಲಾ ಹಗರಣಗಳ ಹಿಂದೆ ಬಿದ್ದ ಕಾಂಗ್ರೆಸ್ ನಾಯಕರುಗಳು ನಿಪಾಣಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಕಾರಣ ಅವರ ಹಗರಣಗಳ ಹಿಂದೆ ಕಾಂಗ್ರೆಸ್ ನಾಯಕರು ಬಿದ್ದಿದ್ದಾರೆ. ಮಕ್ಕಳ ಮೊಟ್ಟೆ ಖರೀದಿ ಹಗರಣ ಕೈಗೆತ್ತಿಕೊಂಡಿದ್ದಾರೆ ವಿಪಕ್ಷ ನಾಯಕರುಗಳು. ಶಶಿಕಲಾ ಜೊಲ್ಲೆ ಕಮಿಷನ್ ಹಗರಣವೇ ಈ ಬಾರಿಯ ವಿಪಕ್ಷಗಳಿಗೆ ಅಸ್ತ್ರ. ಪ್ರಚಾರದ ವೇಳೆ ಕಮಿಷನ್ ಅಸ್ತ್ರ ಬಳಸಲು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಮೊಟ್ಟೆ ಹಗರಣದಲ್ಲಿ ರೆಡ್ ಹ್ಯಾಂಡ್ ಆಗಿ ಶಶಿಕಲಾ ಜೊಲ್ಲೆ ಸಿಕ್ಕಿ ಬಿದ್ದಿದ್ರು. ನಿಪ್ಪಾಣಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಗೆ ಈ ಬಾರಿ ಸೋಲಿನ ಭೀತಿ ಕಾಡ್ತಾ ಇದೆ. ಜೊತೆಗೆ ಸಾಧನೆಯಲ್ಲೂ ಕೂಡ ಸೊನ್ನೆ ಸುತ್ತಿದ್ದಾರೆ ಅವರು. ಏನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಮತದಾರರು. 10 ವರ್ಷ ಶಾಸಕಿಯಾಗಿ ಸಚಿವೆಯಾಗಿ ಅಭಿವೃದ್ಧಿ ಕಾರ್ಯ ಶೂನ್ಯ. ನಿಪ್ಪಾಣಿಯಲ್ಲಿ ರಸ್ತೆ ಶಿಕ್ಷಣ ವೈದ್ಯಕೀಯ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಸತತ 2 ಬಾರಿ ಆಯ್ಕೆಯಾಗಿದ್ದ ಶಶಿಕಲಾಗೆ ಈ ಬಾರಿ ಸೋಲಿನ ಭೀತಿ ಇದೆ. ಜನರು ಬಹಳ ನಂಬಿಕೆ ಇಟ್ಟು ಬಹಳ ವಿಶ್ವಾಸ ಇಟ್ಟು ಪ್ರೀತಿಯಿಂದ ಇವರನ್ನ ಗೆಲ್ಲಿಸಿದ್ರು ವಿಧಾನಸಭೆಗೆ ಕಳಿಸಿದ್ರು. ಈ ಬಾರಿ ನಿಪ್ಪಾಣಿಯಲ್ಲಿ ಎನ್ಸಿಪಿಯ ಉತ್ತಮ ಪಾಟೀಲ್ ಅವರ ಹವಾ ಜೋರಾಗಿದೆ. ಶಶಿಕಲಾ ಜೊಲ್ಲೆ ವಿರುದ್ಧದ ಆಡಳಿತ ವಿರೋಧಿ ಅಲೆಯಿಂದ ಉತ್ತಮ ಪಾಟೀಲ್ಗೆ ಲಾಭ ಆಗುವಂತ ಚಾನ್ಸಸ್ ಬಹಳ ದಟ್ಟವಾಗಿದೆ. ಗ್ರಾಮೀಣ ಭಾಗದಲ್ಲಿ ಉತ್ತಮ ಪಾಟೀಲ್ ಪರವಾದ ವಾತಾವರಣ ಕ್ರಿಯೇಟ್ ಆಗಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಶಿಷ್ಯ ಉತ್ತಮ ಪಾಟೀಲ್. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಉತ್ತಮ ಪಾಟೀಲ್ ಹಲವು ಬಿಜೆಪಿ ಕಾರ್ಯಕರ್ತರಿಂದಲೂ ಉತ್ತಮ ಪಾಟೀಲ್ಗೆ ಬೆಂಬಲ ಸಿಗ್ತಾ ಇದೆ. ಶಶಿಕಲಾ ಅವರ ವಿರುದ್ಧವಾಗಿನೇ ಇದ್ದಾರಲ್ಲಿ ಆಲ್ಮೋಸ್ಟ್ ಬಿಜೆಪಿಯ ಕಾರ್ಯಕರ್ತರು. ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತಾರಾ? 2 ಬಾರಿ ಶಾಸಕರು ಜೊತೆಗೆ ಸಚಿವೆ ಕೂಡ ಈಗ ಶೂನ್ಯ ಸಾಧನೆ ಅವರದ್ದು. ಜೊತೆಗೆ ಹಗರಣಗಳ ಸರಮಾಲೆ ಬೇರೆ. ಹಾಗಾಗಿ ಇದೆಲ್ಲವನ್ನೂ ಕೂಡ ಗಮನಿಸಿರುವಂತ ವಿಪಕ್ಷ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಪ್ರಚಾರದ ಸಂದರ್ಭದಲ್ಲಿ ಜನರಿಗೆ ಮನಮುಟ್ಟುವಂತೆ ಹೇಳೋದಕ್ಕೆ ಮುಂದಾಗಿದ್ದಾರೆ. ಇಂತವರು ಬೇಕಾ ನಿಮಗೆ? ಇಂತ ನಾಯಕಿಯಿಂದ ಉದ್ಧಾರ ಆಗ್ತೀರಾ ನೀವು ಅಂತ ಹೇಳಿ ಕೇಳ್ತಾರೆ ಜನರನ್ನ. ಆಲ್ಮೋಸ್ಟ್ ಬಹಳ ವಿರೋಧಿ ಅಲೆ ಇದೆ, ಸೋಲಿನ ಭೀತಿ ಕೂಡ ಇದೆ ಸಚಿವೆ ಶಶಿಕಲಾ ಜೊಲ್ಲೆಯವರಿಗೆ. ಆದರೆ ಇಲ್ಲಿ ಬಹಳ ವಿಚಿತ್ರ ಅಂದರೆ ಉತ್ತಮ ಪಾಟೀಲ್ ಅವರ ಹವಾ ಜೋರಾಗಿದೆ ಆ ಕ್ಷೇತ್ರದಲ್ಲಿ. ಉತ್ತಮ ಪಾಟೀಲ್ ಅವರು ಇದ್ದಾರಲ್ಲ, ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಅವರು ರಮೇಶ್ ಜಾರಕಿಹೊಳಿ ಅವರ ಕಟ್ಟಾ ಶಿಷ್ಯ. ರಮೇಶ್ ಜಾರಕಿಹೊಳಿ ಅವರು ಈಗ ಬಿಜೆಪಿಯಲ್ಲಿ ಇರಬಹುದು. ರಮೇಶ್ ಜಾರಕಿಹೊಳಿ ಅವರು ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದರು. ಆ ಸಂದರ್ಭದಿಂದಲೂ ಕೂಡ ಉತ್ತಮ ಪಾಟೀಲ್ ರಮೇಶ್ ಜಾರಕಿಹೊಳಿ ಅವರ ಶಿಷ್ಯರಾಗಿ ಗುರುತಿಸಿಕೊಂಡಂಥವರು. ಅವರ ಹವಾ ನಿಪ್ಪಾಣಿ ಕ್ಷೇತ್ರದಲ್ಲಿ ಜೋರಾಗಿದೆ. ಈಗ ಉತ್ತಮ ಪಾಟೀಲ್ ಅವರು ಗೆಲ್ಲುವಂಥ ಚಾನ್ಸಸ್ ದಟ್ಟವಾಗಿದೆಯಂತೆ. ನೋಡಿ, ಮಕ್ಕಳ ಮೊಟ್ಟೆ ಖರೀದಿ ಹಗರಣ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಈ ವಿಚಾರ ರಾಜ್ಯದ ಜನ ಚೀಮಾರಿ ಹಾಕಿದ್ರು ಆ ಸಂದರ್ಭದಲ್ಲಿ. ಇದೇ ವಿಚಾರವನ್ನು ಮುಂದಿಟ್ಕೊಂಡು ವಿಪಕ್ಷಗಳು ತಿರುಗುಬಾಣ ಬಿಡೋದಕ್ಕೆ ಮುಂದಾಗಿದ್ದಾರೆ. ಶಶಿಕಲಾ ಜೊಲ್ಲೆ ಕಮಿಷನ್ ಹಗರಣವೇ ಈ ಬಾರಿಯ ವಿಪಕ್ಷಗಳಿಗೆ ಅಸ್ತ್ರ, ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಈಗ ಈ ಅಸ್ತ್ರದ ಜೊತೆಗೆ ಅಭಿವೃದ್ಧಿಯ ವಿಚಾರದಲ್ಲಿಯೂ ಕೂಡ ಶೂನ್ಯ ಸಾಧನೆಯನ್ನ ಮಾಡಿದ್ದಾರೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು.